ಪೊಲಿಟಿಕ್ಸು ಮತ್ತು ಫಿಲಮು ಲ್ಯಾಂಡು ಒಂಥರ ಎರಡಕ್ಕೂ ಸಂಬಂಧ ಭಾಳಷ್ಟಿದೆ ಅನ್ನೋದನ್ನು ಮೊದಲಿಂದನೂ ತಾವೆಲ್ಲ ಕೇಳಿದ್ದೀರಿ, ಹಾಗೂ ನಾವು ನೋಡ್ತಾ ಬಂದಿದ್ದೇವೆ. ನೀವೆಲ್ಲ ಮೇಕಪ್ ಹಾಕ್ಕೊಂಡು ನಾಟಕಗಳು ಮಾಡೋಂಥ ಸಂದರ್ಭದಲ್ಲಿ ನಾವು ಮೇಕಪ್ ಇಲ್ಲದೆ ನಾಟಕ ಅಂತ ಜನರು ಮಾತಾಡೋಂಥ ಮಾತು. ನಾನೊಬ್ಬ ವೈದ್ಯ, ನಾನು ರಾಜಕಾರಣಿ ಅಲ್ಲ, ನಮ್ಮ ಆರ್ಥೋಪೆಡಿಕ್ ಸರ್ಜನ್. ಬಟ್ ಸಖತ್ತು ಮೂವೀಸು ಸುಮಾರು ಒಂದು 15,000 ಮೂವೀಸ್ ನೋಡಿರ್ಬೋದು 50 ಇಯರ್ಸಲ್ಲಿ. ಎವ್ರಿ ಡೇ ಐ ಸಿ ಮೂವೀಸ್. ಒಂದು ಸ್ವಲ್ಪ ಮೂವಿ ಬಗ್ಗೆ ಸಾಕಷ್ಟು ನನಗೆ ಡೈರೆಕ್ಟರ್ಸ್ಗಳು ಮತ್ತು ಸಾಕಷ್ಟು ಜನ ಸ್ನೇಹಿತರು ಇದ್ದಾರೆ ಆ್ಯಕ್ಟರ್ಸ್ಗಳೆಲ್ಲ. ಬಟ್ ಒಂಥರ ನಮಗೆ ಏನಂತ ಅಂದರೆ, ಈಗ ರೀಸೆಂಟಾಗಿ ಕನ್ನಡ ಮೂವೀಸಲ್ಲಿ KGF ಮತ್ತು ಕಾಂತಾರ ಆ ಹಂತಕ್ಕೆ ಹೋಗಿದ್ದು ಭಾಳ ಸಂತೋಷ ತಂತು. ನಾವೆಲ್ಲ ಮೊದಲಿಂದನೂ ಸ್ವಲ್ಪ ಇಂಗ್ಲೀಷು ಮೂವೀಸ್ಗಳು ಆ್ಯಕ್ಷನ್ ಮೂವೀಸ್ ನೋಡೋಂಥ ಪದ್ಧತಿ ನಮ್ಮ ಮೆಡಿಕಲ್ ಫೀಲ್ಡ್ಗಳಲ್ಲಿ. ಅದರಲ್ಲಿ ಇವತ್ತಿನ ದಿನ ಕಾಂತಾರ ಮೊನ್ನೆ ನೋಡಿದಾಗ ಭಾಳ ಖುಷಿಯಾಯಿತು. ಆ ನೇಟಿವಿಟಿ ಮತ್ತು ಆ ಕ್ಯಾಸ್ಟಿಂಗ್, ಎಸ್ಪೆಷಲಿ ಕ್ಯಾಸ್ಟಿಂಗ್ ಮಾತ್ರ ಭಾಳ ಚೆನ್ನಾಗಿ ಬಂದಿದೆ. ಅದ್ರ ಜೊತೆಗೆ ಎಡಿಟಿಂಗು ಮತ್ತು ಕ್ಲೈಮ್ಯಾಕ್ಸು. ಐ ವಾಸ್ ವೆರಿ ಪ್ರೌಡ್ ಟು ಸೀ ದಟ್ ದಿಸ್ ಮೂವಿ ರೀಚ್ಡ್ ಅರೌಂಡ್ 400 crores. ಐ ಥಿಂಕ್ ದಿಸ್ ಟ್ರೆಂಡ್ ಸ್ಟಾರ್ಟೆಡ್ ವಿತ್ 500 crores. ನಾನು ಅದನ್ನೇ ಈಗ ಲವನ್ ಬಗ್ಗೆ ಹೇಳಬೇಕು ಅಂತ ಅಂದರೆ, ನನಗೆ ಒಂಥರ ತಮ್ಮನ ಸಂಬಂಧ, ಅವನು ಸ್ವಲ್ಪ ಅಟುವಾದಿ, ನೇರವಾಗಿ ಮಾತಾಡ್ತಾನೆ. ಐ ವಾಸ್ ಶಾಕ್ ಟು ಸೀ ದಟ್ ಇಷ್ಟು ಹಂತದ ಮೂವಿನ ಇಷ್ಟು ಇಂಟೆನ್ಸಿಟಿಲಿ ಮಾಡಿದ್ದೇನೆ ಅಂದರೆ ಐ ರಿಯಲಿ ಫೀಲ್ ಪ್ರೌಡ್ ಆಫ್ ಹಿಮ್. ಏನು ಇಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ಟೀಸರ್ ಭಾಳ ಚೆನ್ನಾಗಿದೆ. ಫಸ್ಟ್ನೇದಾಗಿ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಮಾತ್ರ ಭಾಳ ಚೆನ್ನಾಗಿ ಬಂದಿದೆ, ಐ ಅಪ್ರಿಷಿಯೇಟ್ ಯು. ಎರಡನೇದಾಗಿ ಆ್ಯಕ್ಟಿಂಗು ಒಂದೇ ಸಲ ಪಿಕಪ್ ಮಾಡಲಿಕ್ಕಾಗಲ್ಲ, ಬಟ್ ಏನೋ ಯುವರ್ ಪ್ರೆಸೆನ್ಸ್ ಇಸ್ ವೆರಿ ವೆರಿ ವೆಲ್ ಫೆಲ್ಟ್. ಹಾಗೆ ಹೀರೋಯಿನ್ ಬಗ್ಗೆ ಹೇಳಬೇಕು ಅಂದರೆ, ನನಗೆ ಶಿ ಮೈಟ್ ನಾಟ್ ಬಿ ನೋಯಿಂಗ್ ದಟ್ ನನ್ನ ಇನ್ನೊಬ್ಬ ನನ್ನ ತಮ್ಮ ಅಂತಲೇ ಬಾನ ರವಿ, ಅವ್ರ ಮೂವೀಲಿ ಯು ಆ್ಯಕ್ಟೆಡ್ ಐ ಬಿಲೀವ್ ಫಸ್ಟ್ ಆರ್ ಸೆಕೆಂಡ್ ಮೂವಿ. ಆಮೇಲೆ ಎರಡನೇದು ಪುನಃ ಜಮೀರ್ ಅವರು ಆಲ್ಸೋ ಈಸ್ ಕಮಿಂಗ್ ಫ್ರಮ್ ಅವರ್ ನೇಟಿವ್ ಪ್ಲೇಸ್. ಸೊ ಹಾಗಾಗಿ ಆ ಮೂವೀಲಿ ಮಾಡಿದ್ದೀರಿ. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಕನ್ನಡ ಮೂವಿ ನಮ್ಮ ತಾಲೂಕಿನ ಒಬ್ಬ ಕಣ್ಮಣಿ ಇವತ್ತಿನ ದಿನ ಪ್ರೊಡ್ಯೂಸರ್ ಡೈರೆಕ್ಟರಾಗಿ ಮಾಡಿದ್ದಾರೆ. ಆಮೇಲಿಂದ ಕೃಷ್ಣಪ್ಪ ಅವ್ರ ಜೊತೆ ನನ್ನ ಸಂಬಂಧ ಚೆನ್ನಾಗಿದೆ, ಯಾಕೆ ಬಂದಿಲ್ಲ ಗೊತ್ತಾಗಲಿಲ್ಲ. ಹಾಗೆಯೇ ಇವತ್ತಿನ ದಿನ ನಮ್ಮ ಗಂಗಣ್ಣವರು ಪಾರ್ಟ್ನರ್ ಆಗಿದ್ದಾರೆ ಅಂತ ಕೇಳ್ಪಟ್ಟೆ. ಈಸ್ ಆಲ್ಸೋ ಕೋ ಪ್ರೊಡ್ಯೂಸರ್ ಅಂತ. ಓಕೆ, ಏನೇ ಹೋಗ್ಲಿಕ್ಕೆ. ಅವನು ನಮ್ಮ ಕುಣಿಗಲ್ ತಾಲೂಕಿನ ಯುವಕ. ಹೆಚ್ಚಿನ ರೀತಿ ಹೇಳ್ಬೋದು ಅಂತಂದರೆ, ಮೂವೀಸ್ ಬರಲಿಕ್ಕೆ ಭಾಳಷ್ಟು ಜನಕ್ಕೆ ಆತಂಕ, ಯಾವ ರೀತಿ ಇನ್ವೆಸ್ಟ್ ಮಾಡಿದ್ರೆ ಏನು, ಯಾವ ರೀತಿ ಪುನಃ ನಮಗೆ ರಿಕವರಿ ಆಗುತ್ತೆ ಅನ್ನೋದೊಂದು. ಬಟ್ ಈಗ ಐ ಥಿಂಕ್ ಪ್ರೊಡ್ಯೂಸರ್ಸು ನೀವು ತೆಗೆದುಕೊಂಡಿರೋಂಥ ಡಿಸಿಷನ್ಸು ಇಟ್ಸ್ ಆನ್ ಅ ರೈಟ್ ಡೈರೆಕ್ಷನ್. ಬಿಕಾಸ್ ಈಗ ಕನ್ನಡ ಮೂವೀಸ್ ಬಗ್ಗೆ ಪೀಪಲ್ ಆರ್ ಗೆಟ್ಟಿಂಗ್ ದಟ್ ಸೆನ್ಸ್ ಆಫ್ ಕಮಿಟ್ಮೆಂಟು ಮತ್ತು ಸೆನ್ಸ್ ಆಫ್ ಪ್ರೊಡಕ್ಷನ್ ಬಗ್ಗೆ ಒಂದು ನಂಬಿಕೆ ಬರ್ತಾ ಇದೆ ಪ್ಯಾನ್ ಇಂಡಿಯಾ. ಐ ಥಿಂಕ್ ಯು ಆರ್ ಇನ್ ಅ ರೈಟ್ ಡೈರೆಕ್ಷನ್ ಆಫ್ ರಿಲೀಸಿಂಗ್ ಇನ್ ಆಲ್ ಮಲ್ಟಿಲಿಂಗ್ವೆಲ್. ಒಂದು OTP ಸ್ಯಾಟಲೈಟ್ ರೇಟ್ಸು ನಾನಾ ಥರ ಗೇನ್ಸ್ ಆಗ್ಬೋದು ಅಂತ ಅನಿಸುತ್ತೆ. ಎಕ್ಸ್ಟ್ರಾಡಿನರಿ ಅದ್ಭುತವಾಗಿ ಬಂದಿರೋಂಥದ್ದು ಮೂವಿನ ಭಾಳ ಸಂತೋಷ ಆಯಿತು. ನನ್ನನ್ನು ಸಹ ಇಲ್ಲಿ ಬರಮಾಡಿಕೊಂಡು ಈ ಒಂದು ತಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ನನಗೆ ಹೆಚ್ಚಿನ ರೀತಿ ಸಂತೋಷ. ಹಾಗೆಯೇ ನಮ್ಮ ತಾಲೂಕಿನ ಒಬ್ಬ ಯುವಕ ಇವತ್ತು ಇದು ಒಂದು ಸಿನಿಮಾದಲ್ಲಿ ಡೈರೆಕ್ಷನ್ ಮಾಡಿ ಇವತ್ತು ಪ್ಯಾನ್ ಇಂಡಿಯಾದಲ್ಲಿ ಒಂದು ಹೆಸರು ಮಾಡಿರೋಂಥದ್ದು ನಮ್ಮ ಕುಣಿಗಲ್ ತಾಲೂಕಿಗೆ ಒಂದು ಹೆಮ್ಮೆ ಅಂತ ಹೇಳಿ ನನ್ನ ಮಾತು ವಿರಾಮ ಕೊಡ್ತೇನೆ. ಧನ್ಯವಾದಗಳು. ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜೀ ಕನ್ನಡ ನ್ಯೂಸ್.